श्री गुरुभ्यो नमः। हरिः ओम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। ಭಾಗವತ ಪ್ರವಚನ ಮಾಲಿಕೆಯ ಈ ಸಂಚಿಕೆಯಲ್ಲಿ ಪ್ರಿಯವ್ರತ ಮಹಾರಾಜರ ಮಂಗಳ ಚರಿತ್ರೆಯನ್ನು ಶ್ರವಣ ಮಾಡೋಣ. ಪ್ರಿಯವ್ರತ ಮಹಾರಾಜರಿಗೆ ನಾರದರಿಂದ ಬ್ರಹ್ಮವಿದ್ಯೆಯ ಉಪದೇಶ ಆಗಿತ್ತು. ಸ್ವಯಂಭುವ ಮುನುವಿನ ಮಕ್ಕಳು ಪ್ರಿಯವ್ರತ ಮಹಾರಾಜರು. ಅವರಿಗೆ ನಾರದರಿಂದ ಬ್ರಹ್ಮವಿದ್ಯೆಯ ಉಪದೇಶದ ಬಲವಾದ ಸಂಸ್ಕಾರ ಸಿಕ್ಕಿತ್ತು. ಅದರ ಪ್ರಭಾವದಿಂದ ಅವರಿಗೆ ವೈರಾಗ್ಯ ಉತ್ಪತ್ತಿಯಾಗಿತ್ತು. ತಾವು ಕ್ಷತ್ರಿಯ ವಂಶದಲ್ಲಿ ಬಂದವರು, ರಾಜ್ಯ ಪರಿಪಾಲನೆ ಮಾಡಬೇಕಾದದ್ದು ತಮ್ಮ ಕರ್ತವ್ಯವಾಗಿತ್ತು. ತಂದೆಯಾದ ಮನುಗಳು ಹೇಳಿದ್ದಾರೆ ರಾಜ್ಯಭಾರವನ್ನು ಮಾಡಬೇಕು ಅಂತ. ಆದರೆ ಇವರಿಗೊಂದು ಭಯ, ನಾನು ರಾಜ್ಯಭಾರ ಮಾಡಿದರೆ ಎಲ್ಲೋ ಲೌಕಿಕ ವಿಷಯಗಳ ಸೆಳೆತಕ್ಕೆ ಒಳಗಾಗಿಬಿಡ್ತೇನೆ, ಅಧ್ಯಾತ್ಮದ ದಾರಿಯಿಂದ ದೂರ ಆಗಿಬಿಡ್ತೇನೆ ಅನ್ನುವ ಆತಂಕ. ವಿವಾಹ ಮಾಡಿಕೊಂತಂದರೆ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರೆ ವಿಷಯಾಸಕ್ತಿ ಬೆಳೆದು ಪ್ರಪಂಚದಲ್ಲಿ ಮುಳುಗಿಬಿಡ್ತೇನೆ, ದೇವರಿಂದ ದೂರ ಆಗಿಬಿಡ್ತೇನೆ ಅನ್ನುವಂತಹ ಭಯ. ಈ ತೀವ್ರವಾದ ಅಧ್ಯಾತ್ಮ ವಿದ್ಯೆಯ ಚಿಂತನೆಗೆ ಒಳಗಾದ ಪ್ರಿಯವ್ರತ ಮಹಾರಾಜರು ತಾನು ರಾಜ್ಯಾಧಿಕಾರವನ್ನೂ ನಡೆಸಲ್ಲ, ವಿವಾಹವನ್ನೂ ಮಾಡಿಕೊಳ್ಳಲ್ಲ ಎಂಬಂತಹ ಕಠಿಣ ನಿರ್ಧಾರಕ್ಕೆ ಬಂದು, ನನ್ನಷ್ಟಕ್ಕೆ ನಾನು ತಪಸ್ಸು ಮಾಡಿಕೊಂಡು ಭಗವಂತನ ಧ್ಯಾನ ಮಾರ್ಗದಲ್ಲಿಯೇ ಉಳಿತೇನೆ ಅನ್ನುವಂಥ ಯೋಚನೆ ಮಾಡಿದರು. ಆಗ ಬ್ರಹ್ಮದೇವರು ಬಂದು ಹೇಳ್ತಾರೆ, ನೋಡಪ್ಪ, ನಾನು ನಿನಗೆ ಹಿರಿಯನಾದಂಥವನು, ಪ್ರಿಯವ್ರತ ಮಹಾರಾಜರ ಸ್ವರೂಪ ಯೋಗ್ಯತೆಯೇನು, ಅವರಿಂದ ಏನು ಸಾಧನೆ ಆಗಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದಾನೆ, ಇದನ್ನೆಲ್ಲ ಅರಿತಿರುವಂತಹ ಬ್ರಹ್ಮದೇವರು ಬಂದು ಪ್ರಿಯವ್ರತ ರಾಜರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಪ್ರಿಯವ್ರತ, ನಾನು, ನಿನ್ನ ತಂದೆ, ನಾವೆಲ್ಲರೂ ಕೂಡ ಭಗವಂತನ ಅಧೀನರು ಅನ್ನುವುದನ್ನು ಮರೆಯಬಾರದು. ಆ ಭಗವಂತ ನಾವು ಏನು ಮಾಡಬೇಕು ಅನ್ನೋದನ್ನು ಅವನು ತೀರ್ಮಾನ ಮಾಡಿಯೇ ನಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ. ಹೇಗೆ ಹಗ್ಗದ ಬಂಧನದಲ್ಲಿರುವ ಎತ್ತುಗಳು ತನ್ನೊಡೆಯ ಏನು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ, ಅದೇ ಕೆಲಸವನ್ನು ಮಾಡುತ್ತೆ ಎತ್ತುಗಳು. ತನಗಿಷ್ಟ ಬಂದ ಹಾಗೆ ಎಲ್ಲಂದರಲ್ಲಿ ಹೋಗೋಕ್ಕಾಗಲ್ಲ. ಆ ನೊಗದಲ್ಲಿ ಬಂಧನಕ್ಕೆ ಒಳಗಾದಂತಹ ಎತ್ತು ತನ್ನ ಯಜಮಾನ ಹೇಳಿದ ಕೆಲಸವನ್ನೇ ಹೇಗೆ ಮಾಡಿಕೊಂಡು ಹೋಗುತ್ತೆ. ಹಾಗೆ ನಾವೆಲ್ಲರೂ ಕೂಡ ವೇದ ಮತ್ತು ವರ್ಣಾಶ್ರಮ ಧರ್ಮ ಇದರ ಬಂಧನದಲ್ಲಿ ನಮ್ಮನ್ನು ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ಹಾಗಾಗಿ ನಾವು ಏನು ಕರ್ತವ್ಯ ಮಾಡಬೇಕು ಅನ್ನುವುದನ್ನು ಅವನು ನಿರ್ಧಾರ ಮಾಡಿ ನಮ್ಮನ್ನು ಕಳಿಸಿದ್ದಾನೆ. ಆದ್ದರಿಂದ ನಾವು ಏನು ಮಾಡಬೇಕು ಅನ್ನುವುದನ್ನು ನಾವು ಆಯ್ಕೆ ಮಾಡಿಕೊಳ್ಳೋದಲ್ಲ, ಅವನು ಆಯ್ಕೆ ಮಾಡಿಯೇ ನಮ್ಮನ್ನು ಕಳುಹಿಸಿದ್ದಾನೆ. ನೀನು ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿದವನು, ಕ್ಷತ್ರಿಯನ ಕರ್ತವ್ಯ ರಾಜ್ಯ ಪರಿಪಾಲನೆ, ಅದನ್ನು ನೀನು ಮಾಡಬೇಕು. ತಪಸ್ಸು ಮಾಡೋದು, ಭಗವಂತನ ಧ್ಯಾನದಲ್ಲಿ ಕೂತ್ಕೊಳ್ಳೋದು ತಪ್ಪಲ್ಲ, ಆದರೆ ಅದು ಅಷ್ಟೇ ನಿನ್ನ ಕರ್ತವ್ಯ ಅಲ್ಲ. ನೀನು ರಾಜ್ಯ ಪರಿಪಾಲನೆ ಮಾಡಬೇಕು, ನೀನು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಬೇಕು, ಎಲ್ಲ ಸಾಧನೆ ಮಾಡಿ ಒಂದು ಹಂತಕ್ಕೆ ಬಂದ ಮೇಲೆ ನೀನು ಸನ್ಯಸ್ತನಾಗಬೇಕು. ಇದು ನಿನ್ನಿಂದ ನಡೆಸಬೇಕು ಅಂತ ತೀರ್ಮಾನ ಮಾಡಿರುವ ಭಗವಂತನ ಸಂಕಲ್ಪ. ಆದ್ದರಿಂದ ನಾವು ನಮ್ಮ ಇಷ್ಟ ಬಂದ ಹಾಗೆ ಕೆಲಸಗಳನ್ನು ಹಚ್ಚಿಕೊಳ್ಳೋದಲ್ಲ, ಭಗವಂತನೇ ನಮಗೊಂದು ವ್ಯವಸ್ಥೆಯ ಚೌಕಟ್ಟಿನಲ್ಲಿ ನಮ್ಮನ್ನು ಹುಟ್ಟಿಸಿ ಏನೇನು ಕರ್ತವ್ಯಗಳನ್ನು ನಾವು ಮಾಡಬೇಕು ಅನ್ನುವುದನ್ನು ನಿರ್ಧಾರ ಮಾಡಿ ನಮ್ಮನ್ನು ಭಗವಂತ ಕಳಿಸಿದ್ದಾನೆ. ಆದ್ದರಿಂದ ನೀನು ರಾಜ್ಯ ಪರಿಪಾಲನೆ ಮಾಡಬೇಕು ಮತ್ತು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾರೆ. ರಾಜ್ಯಭಾರದ ಹೊಣೆ ಹೊತ್ತರೆ ಎಲ್ಲೋ ನಾನು ಪ್ರಪಂಚದಲ್ಲಿ ಮುಳುಗಿ ಹೋಗ್ತೇನೆ, ಪ್ರಪಂಚದ ಸೆಳೆತಕ್ಕೆ ಒಳಗಾಗಿ ಬಿಡ್ತೇನೆ ಅನ್ನುವ ನಿನ್ನ ಭಯ ಅದು ಅರ್ಥಹೀನವಾದದ್ದು. ಯಾರಿಗೆ ಮನೋನಿಗ್ರಹ ಇದೆ, ಇಂದ್ರಿಯ ನಿಗ್ರಹ ಇದೆ, ಯಾವ ಅಧಿಕಾರವೂ ಅವರನ್ನು ಅಧ್ಯಾತ್ಮದಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಪರಿಪಾಲನೆಯು ಒಂದು ಭಗವಂತನ ಪೂಜೆ ಅಂತ ಅಂದುಕೊಂಡು ನೀನು ಮಾಡಿದರೆ ಅದು ಭಗವಂತನ ಸೇವೆಯೇ ಆಗತ್ತೆ ಹೊರತು ಲೌಕಿಕವಾದ ಕಾರ್ಯವಾಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರೆ ಹಾಳಾಗಿ ಹೋಗ್ತೇನೆ ಅನ್ನುವ ಇನ್ನೊಂದು ಭಯ, ಇದು ಕೂಡ ಯಾರೂ ಹಾಳಾಗೋಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಮನೋನಿಗ್ರಹ ಇದೆ, ಅವರು ಒಳಗೆ ಮನೋನಿಗ್ರಹ ಇದ್ದ ಮೇಲೆ ಅವರು ಗೃಹಸ್ಥಾಶ್ರಮಿಗಳಾದರೂ ಅವರು ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ. ಮನೋನಿಗ್ರಹ ಇಲ್ಲದೇ ಇದ್ದವನು ಕಾಡಿನಲ್ಲಿ ಕೂತರೂ ನಾಡಿನದ್ದೇ ಯೋಚನೆ ಮಾಡ್ತಾ ಇರ್ತಾನೆ. ಮನೋನಿಗ್ರಹ ಇದ್ದವನು ಮನೆಯಲ್ಲೇ ಕೂತು ಭಗವಂತನನ್ನು ನೆನೆಯುತ್ತಾನೆ. ಆದ್ದರಿಂದ ಯಾರಿಗೆ ಮನೋನಿಗ್ರಹ ಇಂದ್ರಿಯ ನಿಗ್ರಹಗಳಿದೆ ಅಂತಹ ಜಿತೇಂದ್ರಿಯನಿಗೆ ಯಾವ ಅಧಿಕಾರ ಆಗಲಿ, ಯಾವ ಆಶ್ರಮ ಆಗಲಿ, ಯಾವುದು ಅವನನ್ನು ದಾರಿ ತಪ್ಪಿಸೋದಿಲ್ಲ, ಘಾಸಿಗೊಳಿಸುವುದಿಲ್ಲ, ಅವನನ್ನು ಅಧ್ಯಾತ್ಮದಿಂದ ದೂರ ಮಾಡೋದಿಲ್ಲ. ಆದ್ದರಿಂದ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಗೃಹಸ್ಥಾಶ್ರಮ ಧರ್ಮಾನುಷ್ಠಾನ ಭಗವಂತನ ಸೇವೆ ಅಂದುಕೊಂಡು ಮಾಡಬೇಕು. ರಾಜ್ಯಾಧಿಕಾರ ನಿನ್ನ ಕರ್ತವ್ಯ, ರಾಜ್ಯಭಾರ ನಿರ್ವಹಣೆ ಮಾಡೋದು. ಆ ರಾಜ್ಯಭಾರವನ್ನು ಭಗವಂತನ ಪ್ರೀತ್ಯರ್ಥವಾಗಿ ನಿರ್ವಹಣೆ ಮಾಡಿ ಇದು ದೇವರಿಗೆ ಅರ್ಪಣೆಯಾಗಲಿ ಎಂದು ತಿಳ್ಕೊಂಡ್ರೆ ನಿನ್ನ ರಾಜ್ಯಭಾರ, ಗೃಹಸ್ಥಾಶ್ರಮ ಸ್ವೀಕಾರ ಯಾವುದು ನಿನ್ನ ಸಾಧನೆಗೆ ಅಡ್ಡಿ ಬರೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂತ ನಾವೇ ತೀರ್ಮಾನ ಮಾಡೋದಲ್ಲ, ದೇವರು ಯಾರ್ಯಾರು ಏನು ಮಾಡಬೇಕು ಅನ್ನುವುದನ್ನು ತೀರ್ಮಾನ ಮಾಡಿ ಅದರ ಒಂದು ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ನಮಗೆ ಜನ್ಮ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಯಾವ ವರ್ಣಾಶ್ರಮದಲ್ಲಿದ್ದೇವೆ ಆ ಧರ್ಮವನ್ನು, ಕರ್ತವ್ಯವನ್ನು ನಾವು ಮಾಡತಕ್ಕಂಥದ್ದೇ ಭಗವಂತನ ಸೇವೆ. ಜಿತೇಂದ್ರಿಯರಾಗಿದ್ದರೆ ಆವಾಗ ಯಾವ ಆಶ್ರಮ ಆಗಲಿ, ಯಾವ ಅಧಿಕಾರ ಆಗಲಿ ನಮ್ಮನ್ನು ಹಾಳು ಮಾಡೋದಿಲ್ಲ. ಮನಸ್ಸಿನಲ್ಲಿ ನಿಗ್ರಹ ಇಲ್ಲದೆ ಹೋದರೆ ಅವನು ಹೊರಗಡೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರೂ ಹಾಳಾಗಿ ಹೋಗ್ತಾನೆ, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ರೂ ಹಾಳಾಗ್ತಾನೆ. ನಿಗ್ರಹ ಇಲ್ಲದೇ ಇರೋ ಮನಸ್ಸು ಒಳಗಿರುವಾಗ ಹೊರಗಿನ ಆಶ್ರಮಗಳಿಂದ ಮನುಷ್ಯನ ವ್ಯಕ್ತಿತ್ವಗಳ ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಜಿತೇಂದ್ರಿಯನಾದವನಿಗೆ ಯಾವ ಆಶ್ರಮಗಳಾಗಲಿ ಯಾವುದು ಅವನಿಗೆ ಸಾಧನೆಗೆ ಅಡ್ಡಿಯೂ ಆಗೋದಿಲ್ಲ. ಆದ್ದರಿಂದ ನೀನು ಗೃಹಸ್ಥನಾಗಿ ಗೃಹಸ್ಥಾಶ್ರಮ ಧರ್ಮಾನುಷ್ಠಾನ ಮಾಡಿಕೊಂಡು ಮತ್ತೆ ರಾಜ್ಯಭಾರವನ್ನು ನಿರ್ವಹಣೆ ಮಾಡಬೇಕು, ಇದೇ ನಿನ್ನ ಸಾಧನೆ, ಇದು ಭಗವಂತನ ನಿರ್ಣಯ, ಅದಕ್ಕನುಗುಣವಾಗಿ ನೀನು ನಡ್ಕೊಳ್ಬೇಕು ಅಂಥೇಳಿ ಬ್ರಹ್ಮದೇವರು ಪ್ರಿಯವ್ರತರಿಗೆ ಉಪದೇಶ ಮಾಡಿದ್ದಾರೆ. ಆಗ ಅವರ ಆದೇಶವನ್ನು ಸ್ವೀಕಾರ ಮಾಡಿ ಪ್ರಿಯವ್ರತರು ಪಟ್ಟಾಭಿಷೇಕಗೊಂಡಿದ್ದಾರೆ ಮತ್ತು ಮದುವೆಯಾಗಿದ್ದಾರೆ. ವಿಶ್ವಕರ್ಮ ಪ್ರಜಾಪತಿಯ ಮಗಳು ಬೃಹಿಷ್ಮತಿ ಅಂತ ಅವಳನ್ನು ಮದುವೆ ಮಾಡಿಕೊಂಡಿದ್ದಾರೆ. ಅವಳಲ್ಲಿ 10 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳನ್ನು ಪಡೆದಿದ್ದಾರೆ. ಮತ್ತೊಬ್ಬ ಪತ್ನಿಯಲ್ಲಿ ಉತ್ತಮ, ತಾಪಸ, ರೈವತ ಎಂಬುದಾಗಿ 3 ಜನ ಮನ್ವಂತರದ ಅಧಿಪತಿಗಳು ಮಕ್ಕಳಾಗಿದ್ದಾರೆ. ಹೀಗೆ ಪ್ರಿಯವ್ರತ ಮಹಾರಾಜರ ಜೀವನದ ಬದಲಾವಣೆಗಳು ಉಂಟಾಯಿತು. ಅನಂತರ ಯೋಚನೆ ಮಾಡ್ತಾ ಇದ್ದಾರೆ, ಸೂರ್ಯನ ಬೆಳಕು ಹಗಲು ಮಾತ್ರ ಬರ್ತಾ ಇದೆ, ರಾತ್ರಿ ಹೊತ್ತು ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ. ನಮ್ಮ ಪ್ರಜೆಗಳಿಗೆ ಅವರು ಜೀವನ ಕತ್ತಲೆಯಲ್ಲಿ ಕಳೆಯಬಾರದು, ರಾತ್ರಿಯೂ ಅವರಿಗೆ ಒಳ್ಳೆಯ ಬೆಳಕಿನ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಜ್ಯೋತಿರ್ಮಯವಾದ ರಥವೇರಿಕೊಂಡು ಮೇರುವಿಗೆ ಪ್ರದಕ್ಷಿಣೆ ಹಾಕಿ ಮತ್ತೆ ಎಲ್ಲಿ ಸೂರ್ಯ ಅಸ್ತ ಆಗಿದೆ ಅಲ್ಲಿಗೂ ಸೂರ್ಯನ ಬೆಳಕು ಬೀಳುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇದೇನೋ ಸುಮ್ಮನೆ ಕೆನ್ನೆ ತಟ್ಟಿ ಹೇಳುವಂತಹ ಪುರಾಣ ಕಥೆ ಅಂತ ಭಾವಿಸಬಾರದು, ಅದರ ಹಿಂದೆ ಒಂದು ವೈಜ್ಞಾನಿಕ ಚಿಂತನೆ ಇದೆ. ಇವತ್ತಿನ ವಿಜ್ಞಾನಿಗಳು ಅಂಥ ಒಂದು ಪ್ರಯತ್ನವನ್ನು ಮಾಡಿ ಕೈಬಿಟ್ಟಿದ್ದಾರೆ ಅನ್ನುವಂಥ ಸಂಗತಿ ವೈಜ್ಞಾನಿಕ ಪ್ರಪಂಚದಿಂದ ನಮಗೆ ತಿಳಿದು ಬರುತ್ತೆ. ಸೂರ್ಯ ಒಂದು ಕಡೆ ಅಸ್ತ ಆಗಿದ್ದರೂ ಕೂಡ ಅವನು ಇನ್ನೊಂದು ಕಡೆ ಉದಯನಾಗಿರ್ತಾನೆ. ಅವನು ಯಾವ ಭಾಗದಲ್ಲಿ ಉದಯನಾಗಿದ್ದಾನೆ ಆ ಆ ಭಾಗಕ್ಕೆ ಅಷ್ಟು ಎತ್ತರಕ್ಕೆ ವಿಮಾನದಲ್ಲಿ ಹೋಗಿ ರಥದಲ್ಲಿ ಹೋಗಿ ಅಲ್ಲಿಯ ಸೂರ್ಯನ ಬೆಳಕು ಈತ ಕಡೆ ಪ್ರತಿಫಲನ ಆಗುವಂಥ ಒಂದು ವೈಜ್ಞಾನಿಕ ವ್ಯವಸ್ಥೆಯನ್ನು ಪ್ರಿಯವ್ರತ ಮಹಾರಾಜರು ಮಾಡಿ ಸೂರ್ಯ ಅಸ್ತ ಆಗಿರುವ ಭಾಗಕ್ಕೂ ಸೂರ್ಯನ ಬೆಳಕಿನ ಸೌಕರ್ಯ ಒದಗುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇದು ದೊಡ್ಡ ಕ್ರಾಂತಿ. ಅಂದಮೇಲೆ ಸೌರಶಕ್ತಿಯನ್ನು ಹೇಗೆ ಸಮಾಜಕ್ಕೆ ಹಗಲು ರಾತ್ರಿ ದೊರಕುವಂತೆ ವ್ಯವಸ್ಥೆ ಮಾಡಬೇಕು ಅನ್ನುವಂತಹ ದೊಡ್ಡ ಪ್ರಯೋಗದ ಕ್ರಾಂತಿಯನ್ನೇ ಮಾಡಿದವರು ಪ್ರಿಯವ್ರತ ಮಹಾರಾಜರು ಅನ್ನೋದನ್ನು ನಾವು ಗಮನಿಸಬೇಕು. ಅನಂತರ ಈ ಪ್ರಿಯವ್ರತ ಮಹಾರಾಜರ ಅದ್ಭುತವಾದಂತಹ ಆಡಳಿತದ ವ್ಯವಸ್ಥೆ, ಭಗವಂತನ ಸೇವಾರೂಪವಾಗಿ ಮಾಡಿದಂತಹ ಅವರ ಆಡಳಿತದ ರೀತಿ ನೀತಿಗಳು ಎಲ್ಲರಿಗೆ ಮೆಚ್ಚುಗೆಯಾಯಿತು, ಭಗವಂತನಿಗೂ ಮೆಚ್ಚುಗೆಯಾಯಿತು. ಭಗವಂತನ ಉಪಾಸನೆಯಿಂದ ಅಂಥ ಒಂದು ಮೇರು ಪ್ರದಕ್ಷಿಣೆ ಹಾಕಿ ಎಲ್ಲರಿಗೂ ಬೆಳಕಿನ ವ್ಯವಸ್ಥೆ ಮಾಡುವಂತಹ ಸಾಮರ್ಥ್ಯವನ್ನು ಪಡೆದವರು ಆ ಸಂದರ್ಭದಲ್ಲಿ ಸೂಕ್ಷ್ಮ ರೂಪದಲ್ಲಿದ್ದ ಸಪ್ತ ಸಮುದ್ರಗಳನ್ನು ಸ್ಥೂಲಗೊಳಿಸಿದ್ದಾರೆ. ಅದರ ನಡುಗಡ್ಡೆಗಳನ್ನು ಸಪ್ತದ್ವೀಪಗಳು ಎಂಬುದಾಗಿ ಪ್ರಸಿದ್ಧವಾಗಿವೆ. ತನ್ನ 7 ಮಕ್ಕಳನ್ನು 7 ದ್ವೀಪಗಳ ಅಧಿಪತಿಗಳನ್ನಾಗಿ ನೇಮಕ ಮಾಡಿದ್ದಾರೆ ಪ್ರಿಯವ್ರತ ಮಹಾರಾಜರು. ತನ್ನ ಮಗಳಾದ ಊರ್ಜಸ್ವತಿ ಅನ್ನುವವಳನ್ನು ಶುಕ್ರಾಚಾರ್ಯರಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಶುಕ್ರಾಚಾರ್ಯರಿಗೆ ಆ ಊರ್ಜಸ್ವತಿಯಲ್ಲಿ ದೇವಯಾನಿ ಎನ್ನುವ ಮಗಳು ಹುಟ್ಟಿದ್ದಾಳೆ. ಹೀಗೆ ಅವರ ಹೆಣ್ಮಕ್ಕಳ ಪರಂಪರೆಯನ್ನು ತಿಳಿಸ್ತಾ ಇದ್ದಾರೆ. ಒಮ್ಮೆ ಪ್ರಿಯವ್ರತ ಮಹಾರಾಜರು ತಮ್ಮ ಜೀವನದ ಸಿಂಹಾವಲೋಕನ ಮಾಡಿದರು. ಸಿಂಹಾವಲೋಕನ ಮಾಡಿ ನಾನು ಮೊದಲು ಅಧ್ಯಾತ್ಮದ ವಿದ್ಯೆಯ ಪ್ರಬಲವಾದ ಉಪದೇಶದ ಪ್ರಭಾವದಿಂದ ಪೂರ್ತಿ ಅಧ್ಯಾತ್ಮ ನಿರತನಾಗಿದ್ದೆ. ಬ್ರಹ್ಮದೇವರ ಆದೇಶದಿಂದ ನಾನು ರಾಜ್ಯದ ಆಡಳಿತವನ್ನು ನಡೆಸಿದೆ, ವಿವಾಹವನ್ನು ಮಾಡಿಕೊಂಡೆ, ಬೇಕಾದಷ್ಟು ಭೋಗವನ್ನು ಅನುಭವಿಸಿದ್ದೇನೆ. ಸಾಕು, ನನಗೆ ಈ ಸಂಸಾರದ ಅಧಿಕಾರದ ಒಂದು ಸಂದರ್ಭಗಳು ಸಾಕು ಅಂತ ತೀರ್ಮಾನ ಮಾಡಿದರು. ಅಲ್ಲಿಂದ ಅವರು ವೈರಾಗ್ಯ ಭಾವವನ್ನು ಪಡೆದರು. ನಿವೃತ್ತ ಮಾರ್ಗದಲ್ಲಿ ಅವರು ಪ್ರವೃತ್ತರಾಗ್ತಾ ಇದ್ದಾರೆ. ನಮ್ಮ ಎಲ್ಲ ಕ್ಷತ್ರಿಯ ಚಕ್ರವರ್ತಿಗಳ ಕಥೆಗಳನ್ನು ನಾವು ಗಮನಿಸಬೇಕು. ಭಾರತೀಯ ಚಕ್ರವರ್ತಿಗಳ, ಪ್ರಾಚೀನ ಭಾರತೀಯ ಚಕ್ರವರ್ತಿಗಳ ಚರಿತ್ರೆಯಲ್ಲಿ ಅವರು ಒಂದು ಹಂತದವರೆಗೆ ರಾಜ್ಯಭಾರವನ್ನೆಲ್ಲ ನಿರ್ವಹಣೆ ಮಾಡ್ತಾರೆ. ಒಂದು ವಯಸ್ಸಿನವರೆಗೆ ಎಲ್ಲ ರಾಜ್ಯಭಾರದ ನಿರ್ವಹಣೆ ಮಾಡಿ ಮುಂದೆ ಸ್ವಯಂ ಅವರೇ ಅದರಿಂದ ನಿವೃತ್ತರಾಗಿ ತಮ್ಮ ಮಕ್ಕಳಿಗೆ ಉತ್ತರಾಧಿಕಾರವನ್ನು ಕೊಟ್ಟು ಅರಮನೆಯ ಯಾವ ಭೋಗ ವೈಭವಗಳನ್ನು ತಾವು ಅನುಭವಿಸದೆ ವಿರಕ್ತರಾಗಿ ದಂಪತಿಗಳು ಕಾಡಿಗೆ ಹೋಗಿ ವಾನಪ್ರಸ್ಥಾಶ್ರಮಿಗಳಾಗಿ ಸಾಧನೆ ಮಾಡಿಕೊಳ್ತಾರೆ. ಇದು ಭಾರತೀಯ ಪ್ರಾಚೀನ ಚಕ್ರವರ್ತಿಯ ಚರಿತ್ರೆಯಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ. ನಾನು ಸತ್ತರೂ ಅಧಿಕಾರದ ಕುರ್ಜಿಯಲ್ಲೇ ಸಾಯ್ತೇನೆ ಅನ್ನುವಂತಹ ಅಧಿಕಾರಕ್ಕೆ ಅಂಟಿಕೊಳ್ಳುವ ಜಾಯಮಾನದ ರಾಜಕಾರಣಿಗಳಲ್ಲಿ ಸಮೃದ್ಧವಾದ ಸಾಮ್ರಾಜ್ಯದ ಸುಖಭೋಗವನ್ನು ತಾವೇ ಇಚ್ಛೆಪಟ್ಟು ತೊರೆದು ಕಾಡಿಗೆ ಹೋಗಿ ಸಾಧನೆ ಮಾಡಿಕೊಳ್ಳತಕ್ಕಂಥ ಚಕ್ರವರ್ತಿಗಳ ಜೀವನ ಚರಿತ್ರೆಯಲ್ಲಿ ಅನ್ನುವುದನ್ನು ನಾವು ಗಮನಿಸಬೇಕು. ಸರಿಯಾದ ವಿದ್ಯುತ್ತಿನ ವ್ಯವಸ್ಥೆ ಮಾಡಲಿಕ್ಕಾಗದೆ ಹೆಣಗಾಡುವಂತಹ ರಾಜಕಾರಣಿಗಳ ಈ ಪ್ರಪಂಚದಲ್ಲಿ ಸೂರ್ಯಾಸ್ತ ಆದ ಕಡೆಗೂ ಕೂಡ ಸೂರ್ಯನ ಬೆಳಕು ಬೀಳಿಸುವಂತಹ ಜ್ಯೋತಿರ್ಮಯ ರಥವ ಏರಿ ಮೇರು ಪ್ರದಕ್ಷಿಣೆ ಮಾಡಿದಂತಹ ಪ್ರಿಯವ್ರತ ಮಹಾರಾಜರಲ್ಲಿ ನಮ್ಮ ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಇಂತಹ ಭಾರತೀಯ ಚಕ್ರವರ್ತಿಗಳ ಚಾರು ಚರಿತ್ರೆಗಳನ್ನು ಪಠ್ಯವನ್ನಾಗಿಸಿದರೆ ಅವರಿಗೆ ಬದುಕಿನ ಒಂದು ಮೌಲ್ಯಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ. ಸುಮ್ಮನೆ ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದವರ ಚರಿತ್ರೆಯನ್ನೇ ಹಾಡಿ ಹಾಡಿ ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನವರು ಯಾತಕ್ಕೂ ಕೆಲಸಕ್ಕೆ ಬಾರದೇ ಇದ್ದವರು ಅನ್ನೋದಷ್ಟೇ ಅರ್ಥ ಆಗುತ್ತೆ ಹೊರತು ಯಾವ ಸಂಸ್ಕಾರಗಳು ಯಾವ ಮೌಲ್ಯಗಳು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಇದು ನಿಜವಾದ ಭಾರತೀಯ ಇತಿಹಾಸಗಳು ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತೆ ಪ್ರಿಯವ್ರತ ಮಹಾರಾಜರು ತಾನು ಬರೇ ತಪಸ್ಸು ಮಾಡಿಕೊಂಡಿರ್ತೇನೆ, ಧ್ಯಾನ ಮಾಡಿಕೊಂಡಿರ್ತೇನೆ, ನನಗೆ ಅಧಿಕಾರ ಬೇಡ, ರಾಜ್ಯಭಾರ ಬೇಡ, ಮದುವೆ ಬೇಡ ಅಂತ ಕೂತಿದ್ದಾರೆ. ಬ್ರಹ್ಮದೇವರು ಮಹತ್ವದ ಒಂದು ಉಪದೇಶ ಮಾಡಿದರು. ನಮ್ಮ ಕರ್ತವ್ಯ ಏನು ಅನ್ನುವುದನ್ನು ದೇವರು ತೀರ್ಮಾನ ಮಾಡಿ ನಮ್ಮನ್ನು ಒಂದು ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಭೂಮಿಗೆ ಕಳಿಸಿದ್ದಾನಪ್ಪ. ಆದ್ದರಿಂದ ನಮ್ಮ ಕರ್ತವ್ಯವನ್ನು ನಾವು ತೀರ್ಮಾನ ಮಾಡೋದಲ್ಲ, ನಾವು ಭಗವಂತನ ಅಧೀನರು, ಅವನು ತೀರ್ಮಾನ ಮಾಡಿರುವ ವ್ಯವಸ್ಥೆಯೊಳಗೆ ನಾವು ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಈ ಅಂಶ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು. ಮತ ಮತ್ತು ಧರ್ಮ ಅಂತ ಎರಡಿದೆ. ಮತ ಅದು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರತಕ್ಕಂಥದ್ದು. ಧರ್ಮ ಆಯ್ಕೆ ಮಾಡಿಕೊಳ್ಳೋಕೆ ಅವಕಾಶ ಇಲ್ಲ. ಯಾವ ಧರ್ಮದಲ್ಲಿ ಬಂದಿದ್ದೇವೆ ಅದರ ಮೂಲಕವೇ ಭಗವಂತನ ಆರಾಧನೆ ಮಾಡಬೇಕು. ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರೊಂದು ಮಾತು ಹೇಳೋರು, ಮತ ಹೆಂಡತಿಯಂತೆ, ಧರ್ಮ ತಾಯಿಯಂತೆ. ತಾಯಿ ನಾವು ಹುಟ್ಟುವ ಮುಂಚೆಯೇ ಸಿದ್ಧಳಾಗಿರ್ತಾಳೆ. ಯಾವ ತಾಯಿಯ ಮಗನಾಗಿ ನಾವು ಹುಟ್ಟಿದ್ದೇವೆ ಆ ತಾಯಿಯ ಸೇವೆ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗೋದು ನಮ್ಮ ಕರ್ತವ್ಯ ಹೊರತು ಹುಟ್ಟಿದ ಮೇಲೆ ತಾಯಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಅಂತಂದರೆ ಅದು ಸಾಧ್ಯ ಇಲ್ಲ. ಆದರೆ ಹೆಂಡತಿಯನ್ನು ಆಯ್ಕೆ ಮಾಡ್ಕೊಳ್ಬಹುದು. ಅನೇಕ ಹೆಣ್ಣುಗಳನ್ನು ನೋಡಿ ಒಂದು ಹೆಣ್ಣನ್ನು ಹೆಂಡತಿಯನ್ನಾಗಿ ಆಯ್ಕೆ ಮಾಡ್ಕೋಬಹುದು. ಆದ್ದರಿಂದ ಮತ ಆಯ್ಕೆಗೆ ಅವಕಾಶ ಇರತಕ್ಕಂತಹ ಹೆಂಡತಿಯಂತೆ ಯಾವುದು ನಮಗೆ ಸಮ್ಮತವೋ ಯಾವುದು ನಮಗೆ ಅಭಿಮತವೋ ಅದನ್ನು ನಾವು ಸ್ವೀಕಾರ ಮಾಡಬಹುದು. ಆದರೆ ಇವತ್ತಿನ ಹಾಗೆ ಯಾವುದೋ ಹಣದ ಲೋಭಕ್ಕೆ ಮತಾಂತರಗೊಳ್ಳುವುದನ್ನು ಶಾಸ್ತ್ರ ಒಪ್ಪಲ್ಲ. ನಮ್ಮ ವೈಚಾರಿಕ ಚಿಂತನೆಯಿಂದ ಆತ್ಮಸಾಕ್ಷಿಗೆ ಒಪ್ಪಿದವಾದ ಮತವನ್ನು ನಾವು ಸ್ವೀಕಾರ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಯಾವ ಮತದ ಪರಂಪರೆಯಲ್ಲಿ ಬಂದಿದ್ದೇವೆ ಅದನ್ನೇ ಅಪ್ಪಿಕೊಂಡು ಬದುಕಬೇಕು ಅನ್ನುವಂತಹ ಅನಿವಾರ್ಯತೆ ಖಂಡಿತ ಶಾಸ್ತ್ರ ಕೊಟ್ಟಿಲ್ಲ. ನಮ್ಮ ವೈಚಾರಿಕತೆಯನ್ನು ಬೆಳೆಸಿಕೊಂಡು ನಮ್ಮ ಮನಸ್ಸಾಕ್ಷಿಗೆ ಅಂತಃಸಾಕ್ಷಿಗೆ ಯಾವುದು ಸರಿ ಇದೆ ಅಂತ ಅನಿಸುತ್ತೆ ಅದನ್ನು ಸ್ವೀಕಾರ ಮಾಡುವಂತಹ ವಿಚಾರ ಸ್ವಾತಂತ್ರ್ಯವನ್ನು ನಮ್ಮ ಶಾಸ್ತ್ರ ನಮಗೆ ಒದಗಿಸಿಕೊಟ್ಟಿದೆ. ಆದರೆ ಕರ್ತವ್ಯದಲ್ಲಿ ಈ ಸ್ವಾತಂತ್ರ್ಯ ಇಲ್ಲ. ನಾವು ಯಾವ ವ್ಯವಸ್ಥೆಯೊಳಗೆ ಹುಟ್ಟಿದ್ದೇವೆ, ಯಾವ ತಾಯಿಯ ಮಗನಾಗಿ ನಾವು ಹುಟ್ಟಿದ್ದೇವೆ ಆ ತಾಯಿಯ ಸೇವೆ ಮಾಡುವುದೇ ನಮ್ಮ ಕರ್ತವ್ಯ. ತಾಯಿಯಂತೆ ನಮ್ಮ ಧರ್ಮ. ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೇವೆ ಆ ಧರ್ಮವನ್ನು ಅನುಷ್ಠಾನ ಮಾಡಿ ಭಗವಂತನ ಸೇವೆಯನ್ನು ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ. ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ ಅಂದರೆ ಬ್ರಾಹ್ಮಣರಿಗೆ ಭಗವಂತ ಯಾವ ಕರ್ತವ್ಯಗಳನ್ನು ಹೇಳಿದ್ದಾನೆ ಆ ಕರ್ತವ್ಯವನ್ನು ಪಾಲನೆ ಮಾಡುವುದೇ ಭಗವಂತನ ಸೇವೆ. ಕ್ಷತ್ರಿಯರಾಗಿ ಹುಟ್ಟಿದರೆ ಕ್ಷತ್ರಿಯರಿಗೆ ಹೇಳಿದಂತಹ ಕರ್ತವ್ಯವನ್ನೇ ಭಗವಂತನ ಪೂಜೆಯನ್ನಾಗಿ ಮಾಡಬೇಕು. ಇದು ಬ್ರಹ್ಮದೇವರು ನಮಗೆಲ್ಲರಿಗೂ, ನಮಗೆ ಮಾತ್ರ ಅಲ್ಲ, ಇಡೀ ಮನುಕುಲಕ್ಕೆ ಕೊಟ್ಟ ಉಪದೇಶ ಇದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ವರ್ಣ ವ್ಯವಸ್ಥೆ ಏನಿದೆ ಇದರ ಬಗ್ಗೆ ಅನೇಕ ತಪ್ಪು ತಿಳುವಳಿಕೆಗಳು ಸಮಾಜದಲ್ಲಿ ಹರಡಿಕೊಂಡು ಪರಸ್ಪರ ದ್ವೇಷ ವೈಷಮ್ಯಕ್ಕೆ ಕಾರಣವಾಗಿದೆ. ಆದರೆ ಇದರ ಮೂಲ ತಿರುಳೇನು ಅನ್ನುವುದನ್ನು ನಾವು ತಿಳ್ಕೊಂಡ್ರೆ ಯಾವ ಗೊಂದಲಗಳಿಗೂ ಅವಕಾಶ ಇಲ್ಲ. ಇದು ಕೇವಲ ಭಾರತದ ಭೂಪಟದಲ್ಲಿರುವವರಲ್ಲಿ ಮಾತ್ರ ಈ ವರ್ಣ ವ್ಯವಸ್ಥೆ ಎಂದು ಶಾಸ್ತ್ರ ಹೇಳಿಲ್ಲ. ಸಮಸ್ತ ಪ್ರಪಂಚದಲ್ಲಿರುವ ಜೀವ ಸ್ವರೂಪದ ಸಮುದಾಯದಲ್ಲಿ ಇರುವಂಥ ವರ್ಣ ವ್ಯವಸ್ಥೆ ಇದು ಅನ್ನುವುದನ್ನು ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಇದರ ಒಟ್ಟು ಅಭಿಪ್ರಾಯ ಏನು ಅಂದರೆ, ಇಡೀ ಪ್ರಪಂಚದ ಜೀವರಾಶಿಗಳಲ್ಲಿ ನಾಲ್ಕೇ ತರಹದ ಅಭಿರುಚಿಯನ್ನು ನಾವು ಕಾಣ್ತೇವೆ. ಕೆಲವರಿಗೆ ಜ್ಞಾನ ಸಂಪಾದನೆ ಮಾಡುವ ಅಂತಹ ಒಂದು ಅಭಿರುಚಿ. ಅವರು ಯಾವುದೇ ಈ ದೇಶದಲ್ಲಿ ಹುಟ್ಟಿರಲಿ ಎಲ್ಲೇ ಹುಟ್ಟಿರಲಿ ಅವರಿಗೆ ಜ್ಞಾನದ ಹಸಿವೆ ಜಾಸ್ತಿ. ಅವರು ಎಲ್ಲಿ ಹೋದರೂ ಪುಸ್ತಕಗಳನ್ನು ಓದೋದು, ಜ್ಞಾನ ಸಂಪಾದನೆ ಮಾಡಿಕೊಳ್ಳೋದು, ಅನ್ವೇಷಣೆ ಮಾಡೋದು, ವೈಚಾರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ಳೋದು, ಹೀಗೆ ಜ್ಞಾನದ ಅಭಿರುಚಿ ಇರತಕ್ಕಂಥದ್ದೇ ಒಂದು ವ್ಯವಸ್ಥೆ ಇರುತ್ತೆ. ಮತ್ತು ಕೆಲವರಿಗೆ ಇನ್ನೊಬ್ಬರಿಗೋಸ್ಕರ ಹೋರಾಟ ಮಾಡುವಂತಹ ಪ್ರವೃತ್ತಿ, ಯಾವುದನ್ನು ಹೋರಾಟ ಮಾಡಿ ದಕ್ಕಿಸಿಕೊಳ್ಳುವಂತಹ ಪ್ರವೃತ್ತಿ ಇರ್ತದೆ. ಅನ್ಯಾಯ ಅಧರ್ಮದ ವಿರುದ್ಧ ಸಿಡಿದೇಳುವಂತಹ ಸಹಜವಾದ ಸ್ವಭಾವ ಕೆಲವರಿಗಿರುತ್ತೆ. ಇನ್ನೊಬ್ಬರನ್ನು ರಕ್ಷಣೆ ಮಾಡತಕ್ಕಂತಹ, ರಕ್ಷಣೆಗೆ ಮತ್ತೊಬ್ಬರ ರಕ್ಷಣೆಗೆ ಧಾವಿಸುವಂತಹ ಪ್ರವೃತ್ತಿ ಸ್ವಾಭಾವಿಕವಾಗಿರುತ್ತೆ. ಇದು ಒಂದು ರೀತಿಯ ಒಂದು ವರ್ಗ ಅಂತ ನಾವು ಭಾವಿಸಬಹುದು. ಇನ್ನೊಂದು ಅವರಿಗೆ ಯಾವತ್ತು ನೋಡು ಕೃಷಿ ಮಾಡುವಂತಹ ಒಂದು ಪ್ರವೃತ್ತಿ, ವಾಣಿಜ್ಯ ವ್ಯವಹಾರಗಳಲ್ಲೇ ಅವರಿಗೆ ಆಸಕ್ತಿ ಇರ್ತದೆ. ಈ ವಾಣಿಜ್ಯ ವ್ಯವಹಾರ, ಕೃಷಿ, ಗೋಪಾಲನೆ ಇದರಲ್ಲೇ ಅಭಿರುಚಿಯನ್ನು ಬೆಳೆಸಿಕೊಂಡಂಥವರು ಇರ್ತಾರೆ. ಇನ್ನು ಕೆಲವರು ಸರ್ವಿಸ್ ನೇಚರ್, ಅವರು ಎಲ್ಲಿಗೆ ಹೋದರೂ ಮೊದಲು ನಮಗೆ ಏನು ಬೇಕು ಅನ್ನೋದನ್ನು ನೋಡಲ್ಲ, ಮೊದಲು ನಾವೇನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇರ್ತಾರೆ. ಹಾಗಾಗಿ ಅವರು ಊಟಕ್ಕೆ ಬಂದರೂ ಮೊದಲನೇ ಪಂಕ್ತಿಯಲ್ಲಿ ಕೂತ್ಕೊಳ್ಳಲ್ಲ, ಮೊದಲು 4 ಪಂಕ್ತಿ ಬಡಿಸಿ ಕೂತ್ಕೊಳ್ತಾರೆ. ಎಲ್ಲಿಗೆ ಬಂದರೂ ಸರ್ವಿಸ್ ಮಾಡೋದೇ ಅವರ ಬಗ್ಗೆ ಅದರದೇ ಒಂದು ವಿಚಿತ್ರವಾದ ಸೆಳೆತ ಇರುತ್ತೆ. ಹೀಗೆ ಸರ್ವಿಸಿನ ಸೆಳೆತ ಇರತಕ್ಕಂಥದ್ದು ಒಂದು ವರ್ಗ, ವಾಣಿಜ್ಯ ವ್ಯವಹಾರಗಳ ಸೆಳೆತ ಇರತಕ್ಕಂಥದ್ದು ಒಂದು ವರ್ಗ, ಮತ್ತೊಬ್ಬರನ್ನು ರಕ್ಷಣೆ ಮಾಡುವಂತಹ ಕಾಳಜಿ ಇರತಕ್ಕಂತಹ ಮತ್ತು ಅನ್ಯಾಯ ಅಧರ್ಮದ ವಿರುದ್ಧ ಹೋರಾಟ ಮಾಡುವಂತಹ ಪ್ರವೃತ್ತಿಯ ಸೆಳೆತ, ಇನ್ನೊಂದು ಜ್ಞಾನದ ಸೆಳೆತ. ಇದನ್ನೇ ವರ್ಣವ್ಯವಸ್ಥೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೊರತು ಇದು ಬರೇ ಒಂದು ಭಾರತದ ಜನರಲ್ಲಿ ಮಾತ್ರ ಇರತಕ್ಕಂಥದ್ದಲ್ಲ, ಇಡೀ ಸಮಸ್ತ ಪ್ರಪಂಚದಲ್ಲಿರೋ ಜೀವರಾಶಿಗಳ ಸ್ವರೂಪದಲ್ಲಿರತಕ್ಕಂಥ ಒಂದು ವರ್ಣವ್ಯವಸ್ಥೆ ಇದು ಅನ್ನುವುದನ್ನು ಹೇಳಿದ್ದಾರೆ. ಆದ್ದರಿಂದ ನಮಗೆ ಯಾವ ಅಭಿರುಚಿ ಇರ್ತದೆ ಅದಕ್ಕನುಗುಣವಾದ ಕರ್ತವ್ಯವನ್ನು ನಾವು ಮಾಡಿ ಭಗವಂತನ ಸೇವೆ ಮಾಡಬೇಕು. ಇದು ನಮ್ಮ ಒಂದು ದೇಶದ ಅಭಿವೃದ್ಧಿ ಆಗಬೇಕಾಗಿದ್ದರೆ ಅಲ್ಲಿ ಪ್ರಜ್ಞಾವಂತರು ಇರಬೇಕು, ಮತ್ತು ಹೋರಾಟ ಮಾಡುವಂತಹ ಸಮರ್ಥ ಆಡಳಿತಗಾರರು ಇರಬೇಕು, ದೇಶವನ್ನು ಸಂರಕ್ಷಣೆ ಮಾಡಲಿಕ್ಕೆ ಬೇಕಾದ ಆರ್ಥಿಕ ಭದ್ರತೆಯನ್ನು ಒದಗಿಸುವಂತಹ ವಾಣಿಜ್ಯ ವ್ಯವಹಾರದ ಉದ್ಯಮಿಗಳೂ ಬೇಕು, ಮತ್ತು ಎಲ್ಲರಿಗೂ ಮೂಲಭೂತವಾದ ಸೌಕರ್ಯವನ್ನು ಒದಗಿಸಿಕೊಡತಕ್ಕಂತಹ ಶುಶ್ರೂಷೆಯ ಮನೋಧರ್ಮ ಇರತಕ್ಕಂಥವರು ಬೇಕು. ಇದೆಲ್ಲ ನಾಲ್ಕು ತರಹದ ಅಭಿರುಚಿಗಳು ಸೇರಿದರೇ ಒಂದು ದೇಶ ಕ್ಷೇಮ ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಅದನ್ನೇ ವರ್ಣವ್ಯವಸ್ಥೆ ಅನ್ನುವಂತಹ ಹೆಸರಿನಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹೊರತು ಇದು ಯಾವುದೋ ಒಬ್ಬ ವ್ಯಕ್ತಿಯನ್ನು ಕೀಳು ಮೇಲು ಅನ್ನುವಂತಹ ಒಂದು ಸಮಾಜದವನ್ನು ಒಡಕು ಉಂಟು ಮಾಡುವಂತಹ ಯಾವುದೇ ಹುನ್ನಾರ ಇದರ ಹಿಂದೆ ಇಲ್ಲ ಅನ್ನುವುದು ನಾವು ಸರಿಯಾಗಿ ಮನಗಾಣಬೇಕು. ಹಾಗಾಗಿ ನಮ್ಮ ನಮ್ಮ ಸ್ವಭಾವಕ್ಕೆ ಅನುಗುಣವಾದ ಒಂದೊಂದು ಅಭಿರುಚಿಗಳು ಮನುಷ್ಯನಾಗಿರುತ್ತೆ. ಇಡೀ ಪ್ರಪಂಚವೆಲ್ಲ ಅಲೆದಾಡಿದ್ರೂ ಈ ನಾಲ್ಕು ಅಭಿರುಚಿ ಬಿಟ್ಟು ಐದನೇ ಅಭಿರುಚಿ ಇರಲ್ಲ. ಅದನ್ನೇ ಇದು ಈ ಒಂದು ವರ್ಗೀಕರಣದಲ್ಲಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ನಮಗೆ ನಮ್ಮ ಸಹಜವಾದ ಅಭಿರುಚಿ ಯಾವುದಿರುತ್ತೆ ಅದರ ಕಡೆಯಲ್ಲಿ ಆ ಕರ್ತವ್ಯವನ್ನು ಪಾಲನೆ ಮಾಡಿ ದೇವರ ಸೇವೆ ಮಾಡಬೇಕು ಅನ್ನೋದು ಪ್ರಿಯವ್ರತ ಮಹಾರಾಜರಿಗೆ ಬ್ರಹ್ಮದೇವರು ಕೊಟ್ಟ ಉಪದೇಶ. ಇವತ್ತು ಏನಾಗಿದೆ ಅಂತಂದರೆ ಬರೇ ಎಲ್ಲ ವರ್ಗದವರು ಕೂಡ ಎಲ್ಲ ಅಭಿರುಚಿಯವರು ಕೂಡ ಬರೇ ಉದರಂಭರಣ ಮಾಡುವುದೇ ಪ್ರಧಾನವಾಗಿ ಜೀವನದ ಸಮಯವನ್ನೆಲ್ಲ ನುಂಗಿ ಹಾಕ್ತಾ ಇದೆ ಹೊರತು ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳೇನು ಅದನ್ನು ನಾವು ಭಗವಂತನಿಗೆ ಸೇವಾರೂಪವಾಗಿ ಸಲ್ಲಿಸುವಂತಹ ವ್ಯವಸ್ಥೆ ಕಡೆ ನಮ್ಮ ಗಮನ ಇಲ್ಲ. ಕೇವಲ ಬೆಳಗಿನ ರಾತ್ರಿ ರಾತ್ರಿಯಿಂದ ಬೆಳಗಿನ ಜಾವದವರೆಗೆ ಬರೀ ಹೊಟ್ಟೆ ಪೂರೈಸಿಕೊಳ್ಳುವುದೇ ಜೀವನದ ದೊಡ್ಡ ಉದ್ಯೋಗವಾಗಿರೋದರಿಂದ ಎಲ್ಲ ಕ್ಷೇತ್ರಗಳು ಕುಂಠಿತವಾಗ್ತಾ ಇದೆ ಅನ್ನುವುದನ್ನು ನಾವು ಗಮನಿಸಬೇಕು. ಹೀಗೆ ಬ್ರಹ್ಮದೇವರ ಉಪದೇಶ ಎಲ್ಲ ಕಾಲಕ್ಕೂ ಪ್ರಿಯವ್ರತ ಮಹಾರಾಜರನ್ನು ನಿಮಿತ್ತ ಮಾಡಿಕೊಂಡು ಎಲ್ಲ ಕಾಲಕ್ಕೂ ಸಲ್ಲುವಂತಹ ಮಹತ್ವದ ಉಪದೇಶ ಅಂತ ಗಮನಿಸಬೇಕು. ಪ್ರಿಯವ್ರತ ಮಹಾರಾಜರ ಅದ್ಭುತವಾದ ಆಡಳಿತದ ಆ ಒಂದು ರೀತಿ ನೀತಿಗಳು ಅದರ ಪ್ರಭಾವವನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಈ ಸಂಚಿಕೆಯ ಸೇವಾಕರ್ತರು ಶ್ರೀ ವಾಸು ರವಿರಾಜ್, ಸುಧಾ ರವಿರಾಜ್, ಸಿಂಧು ರವಿರಾಜ್, ರಾಮ ಪ್ರಶಾಂತ್, ಅಕ್ಷತಾ ರಾಮ ಪ್ರಶಾಂತ್. ಈ ಕುಟುಂಬದವರೆಲ್ಲ ಸೇರಿ ಈ ಒಂದು ಸಂಚಿಕೆಯ ಪ್ರಾಯೋಜಕರಾಗಿದ್ದಾರೆ. ಅವರೆಲ್ಲರಿಗೆ ಪ್ರಿಯವ್ರತ ಮಹಾರಾಜನಿಂದ ಆರಾಧ್ಯನಾದ ಭಗವಂತ ವಿಶೇಷವಾದ ಅಭಿವೃದ್ಧಿಯನ್ನು ಉಂಟು ಮಾಡಲಿ. ಅವರೆಲ್ಲರೂ ಕೂಡ ಅತ್ಯಂತ ಸೋಮನಸ್ಯ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಿ ಇನ್ನಷ್ಟು ಭಗವಂತನ ಸೇವೆ ಮಾಡುವಂತಹ ಉದಾರವಾದ ಅವಕಾಶ ಅವರಿಗೆ ದೊರೆಯಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಭಗವಂತನ ಅರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣೆ ಮಸ್ತು.